ಎಲ್ಲರಿಗೂ ನಮಸ್ಕಾರ. ನವದುರ್ಗ ಕಲಾ ಉತ್ಸವದ ಎರಡನೇ ದಿನಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಯಾವ ಫಾರ್ಮ್ ಆಫ್ ಆರ್ಟ್ ಅನ್ನ ತಗೊಂಡು ಬರ್ತಾ ಇದ್ದಾರೆ ರಂಜಿನಿ ಅಂತ ನೋಡೋಣ ಅಲ್ಲ. ಲೆಟ್ಸ್ ವೆಲ್ಕಮ್ ರಂಜಿನಿ. ಗುಡ್ ಈವ್ನಿಂಗ್, ನಮಸ್ತೆ ಎಲ್ಲರಿಗೂ. ರಂಜಿನಿ, ಸೊ ನಿನ್ನೆ ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ವಿ, ನಿಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ರಿ, ಅಂಡ್ ಲಾಟ್ ಆಫ್ ಲರ್ನಿಂಗ್. ಇದನ್ನ ಹೇಳ್ತಿರ್ಬೇಕಾದ್ರೆ ನನಗೆ ಒಂದು ವಿಷಯ ತುಂಬಾನೇ ಸ್ಟ್ರೈಕ್ ಆಯ್ತು. ಏನು ಅಂತಂದ್ರೆ, ಆರ್ಟ್ ಆಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಹೆಚ್ಚು ಡೀಟೇಲ್ಸ್ ಅನ್ನ ತಿಳಿಸ್ಕೊಡಿ. ಶೋರ್ ರೇಖಾ. ಇನ್ ಫ್ಯಾಕ್ಟ್ ಆರ್ಟ್ ಇಸ್ ದ ಓನ್ಲಿ ಟೂಲ್ ದಟ್ ಆಫರ್ಸ್ ಸ್ಪೇಸ್ ಟು ಗೋ ವಿದಿನ್. ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಆರ್ಟ್ ಅಲ್ಲಿ ಎಷ್ಟು ಡೀಪ್ ಆಗಿದೆ ಅಂತಂದ್ರೆ, ಐ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಅಂಡ್ ಇದು ಎಕ್ಸ್ಪೀರಿಯನ್ಸಸ್ ಟು ಶೇರ್. ಸೊ ದಿಸ್ ಇಸ್ ಸಮಥಿಂಗ್ ವೇರ್ ಇಟ್ ಇಸ್ ವೆರಿ ಈಸಿ ಫಾರ್ ಚಿಲ್ಡ್ರನ್ ಟು ಎಕ್ಸ್ಪ್ರೆಸ್ ದೇರ್ ಥಾಟ್ಸ್, ದೇರ್ ಐಡಿಯಾಸ್, ದೇರ್ ಎಮೋಷನ್ಸ್, ದೇರ್ ಡ್ರೀಮ್ಸ್ ಎಕ್ಸೆಟ್ರಾ. ಓಕೆ, ಇಟ್ ಹೆಲ್ಪ್ಸ್ ದೆಮ್ ಗೆಟ್ ಕ್ಲಾರಿಟಿ ಅಂಡ್ ಇಟ್ ಆಕ್ಚುಲಿ ಅಡ್ವಾನ್ಸಸ್ ದೇರ್ ಥಿಂಕಿಂಗ್ ಸ್ಕಿಲ್ಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ವೆರಿ ಡಿಫ್ರೆಂಟ್ ವೇ ಇಟ್ ಅಡ್ವಾನ್ಸಸ್ ದೇರ್ ಥಿಂಕಿಂಗ್ ಸ್ಕಿಲ್ಸ್ ಅಂಡ್ ದೆನ್ ಒಂಥರ ಇಂಟ್ಯೂಟಿವ್ ನಾಲೆಡ್ಜ್, ಇಂಟ್ಯೂಟಿವ್ ಐಡಿಯಾಸ್ ಬರೋದು. ಇಟ್ ವಿಲ್ ಬಿ ಏನಂತಾರೆ, ಇಟ್ ಜಸ್ಟ್ ಲೈಕ್ ಅ ಫ್ಲೋ, ಇಟ್ ಸ್ಟಾರ್ಟ್ ಫ್ಲೋಯಿಂಗ್. And as they keep doing lot of art, there's lot of insight they're getting. That is what I meant when I said art is the only form of expression anta. So very easily they can express their anger, their joy, mm-hmm. their excitement in the form of art, because every color is associated with some kind of emotions. For example, ivaga kelurige ರೆಡ್ ಅಂದ ಕೂಡಲೇ ಯು ಮೈಟ್ ಫೀಲ್ ಲವ್, ಲಾಟ್ ಆಫ್ ಲವ್ ಅರೌಂಡ್ ದ ರೆಡ್ ಕಲರ್ ರೆಪ್ರೆಸೆಂಟ್ಸ್ ಲವ್. ವ್ಯಾಲೆಂಟೈನ್ಸ್ ಡೇ ಇಸ್ ಆಲ್ಸೋ ವಿತ್ ರೆಡ್, ಬಟ್ ರೆಡ್ ಆಲ್ಸೋ ರೆಪ್ರೆಸೆಂಟ್ಸ್ ಆಂಗರ್, ಕರೆಕ್ಟ್ ಅಲ್ವಾ? ಸೊ ಹಾಗೆ ವೆನ್ ದ ಮೋರ್ ದೇ ಎಕ್ಸ್ಪೀರಿಯನ್ಸ್, ದ ಮೋರ್ ದೇ ಎಕ್ಸ್ಪ್ಲೋರ್ ವಿತ್ ಆರ್ಟ್, ದೇ ಕೈಂಡ್ ಆಫ್ ಗೆಟ್ ಒನ್ ಸ್ಪೇಸ್ ವೇರ್ ದೇ ಕ್ಯಾನ್ ಲುಕ್ ವಿದಿನ್, ಇನ್ಸೈಟ್ಫುಲ್. ಸೊ ಇಂಟ್ರೋಸ್ಪೆಕ್ಟಿವ್ ಮಾಡೋ ಅಂತ ಟೂಲ್ ಆರ್ಟ್. ದಟ್ ಇಸ್ ವಾಟ್ ಐ ವೆರಿ ಫರ್ಮ್ಲಿ ಬಿಲೀವ್. ಸೊ ಹಾಗಾದ್ರೆ ನಾವು ಸ್ಕೂಲ್ಸ್ಗಳಲ್ಲೂ ಮಕ್ಕಳಿಗೆ ಈ ಒಂದು ಫಾರ್ಮ್ ನ ಜಾಸ್ತಿ ಕೊಡ್ತಾ ಹೋದ್ರೆ, ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪೋಜರ್ ಕೊಡ್ತಾ ಹೋದ್ರೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಸತ್ತಲ್ವಾ? ಸೊ ನಿಮಗೆ ಈಗ ಸ್ಕೂಲ್ ನಲ್ಲಿ ಇರುವಂತಹ ಆರ್ಟ್ ಫಾರ್ಮ್ಸ್ ಆಗಿರ್ಬೋದು, ಆರ್ಟ್ ಕರಿಕ್ಯುಲಮ್ ಆಗಿರ್ಬೋದು, ಅದ್ರ ಬಗ್ಗೆ ಯಾವ ಥಾಟ್ಸ್ ಇದೆ ರಂಜಿನಿ? ಡೆಫಿನೆಟ್ಲಿ ನೀವು ಹೇಳ್ದಾಗೆ ಸ್ಕೂಲಲ್ಲಿ ಮಕ್ಕಳಿಗೆ ಆರ್ಟ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರೆ, ದೇರ್ ಇಸ್ ಅ ವೆರಿ ಹೈ ಲೆವೆಲ್ ಆಫ್ ಐಡಿಯಾಸ್ ಅಂಡ್ ವಿಷನ್ಸ್ ಕಮಿಂಗ್ ಅಪ್. ಓಕೆ, ಬಟ್ ಸ್ಯಾಡ್ಲಿ ಇನ್ ದ ಸ್ಕೂಲಿಂಗ್ ಸಿಸ್ಟಮ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಸೆಕೆಂಡ್ರಿ ಇದು, ಲೈಕ್ ಯು ನೋ, ಇಫ್ ದೇರ್ ಇಸ್ ಸಮ್ ಟೀಚರ್ ಇಸ್ ಆಬ್ಸೆಂಟ್, ಅವಾಗ ಸರಿ ಆರ್ಟ್ ಮಾಡಿ ಅಂತ ಹೇಳ್ಬೋದು. Okay, it's not given as much as importance as any other subject like maths or science or other subjects. Kodo ashtu importance art kodala, but it is a very they make it very trivial. So even the system has announced to have lot of art integrated activity for up to 10th standard makkalige. It is a must anta ಇದರಲ್ಲಿ ಇದ್ರೂ, ಬಟ್ ಇಟ್ ಇಸ್ ಜಸ್ಟ್ ಯುನೋ ಸೀನ್ ಆಸ್ ಜಸ್ಟ್ ಓಕೆ, ಒನ್ ಕೈಂಡ್ ಆಫ್ ಸ್ಟ್ರೆಸ್ ಬಸ್ಟರ್ ಆಕ್ಟಿವಿಟಿ ಫ್ರಮ್ ಯುನೋ ಟೇಕಿಂಗ್ ಅ ಬ್ರೇಕ್ ಫ್ರಮ್ ಅಕಾಡೆಮಿ, ಆ ಒಂದು ವಿಷನ್ ಅಲ್ಲಿ ನೋಡ್ತಾರೆ. ಬಟ್ ದೇ ಆಕ್ಚುಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕೋರ್ ಇಂಪಾರ್ಟೆನ್ಸ್ ಆಫ್ ದ ನೀಡ್ ಫಾರ್ ದ ಚೈಲ್ಡ್ ಟು ಎಕ್ಸ್ಪ್ರೆಸ್. ಸೊ ದಟ್ ಇಸ್ ಲಿಟಲ್ ಯುನೋ ಸ್ಯಾಡ್ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಸಿಸ್ಟಮ್. But in kilo schools ali they have made art as a very main subject. They give lot of importance. There is a huge system a structure to be followed in art based curriculum. So ali math is also introduced through art, science is also introduced through art, so many wherever that is actually called as
art integrated and that is the actual meaning. It's not that five period subject alli one art class hakadu is not it's not called integrated art integrated. Okay. Using art in other subjects is called as integrated. So the why is it so important antandre makkalige any of these concept if it is introduced in the form of art it remains as a long term memory because color registration agirutte athwa adr jothege on game aataadirtare some kind of visual memory is very prominently stored in the child's mind. So that is why I feel it has to be more used in school curriculum, which will really help children in you know balancing right brain and left brain. It will help them grow as a whole brain personality. Wow, tumane olle information na nam jothe ivattu share madidri. So ivattu day 2 yava art form na ivattu illi showcase maartta idira Ranjini? Yes, ivattunu nan on tribal art form ne introduce maartta idini. Illi Bhavana nan student she will show bill art anta. Bills are the tribes. Bill art nodana ivaga Bhavana hege maartale anta. So bill art anadu it's bill is a tribe. Actually they are from Madhya Pradesh, Gujarat, Rajasthan and Maharashtra. Two states alu they were it was a highly populated tribe. Okay. So these tribes are extremely connected to the nature. Okay. To what extent anta helbodu andre if you have seen Avatar movie how they are connected with nature annadu aa movie nalli tumbha chennagi they have shown it ala that level of attachment they have with nature. So whatever forms you see again it is a very primitive form of Durga you will get to see. So adralli bari on shape allene the character of Durga is what Bhavana is trying to draw and show. But then the very close to nature. And what is so beautiful about their art andre you ondu form inondu colors inondu nature they are connected with. But there is a very beautiful style of putting dots in their artwork. Okay. So that actually it symbolizes the corn kernels. Okay. Yeah. It was the basic food for them available. So the inspiration of putting dots is from there. Okay. And that was the main staple food and crop for them. So if and each of these dots they're on the line they're so spiritually connected antandre they're very thankful to their ancestors and all that. So what they do is being thankful to that ancestors one dot to know being thankful to the ancestors their life their food this is the way of putting the dots in their work. And even similar thing we also see in Australia the Aboriginal art as well with tumba dots irutare. So that is also saying thank you and saying gratitude to being in being grateful to whatever they have. That is the spiritual connect they had and that is how they represented in the form of art. It's a very beautiful form of art. And if you are more interested to know and see and enjoy their art what you can do is there's a website called billart.com antane ide adra nodi tumba primitive images too and very beautifully done artworks you will really enjoy to see all the artworks from that website. Wow, nijavaglu chenagittu Ranjini. ಆಕ್ಚುಲಿ ನೀವ್ ಹೇಳ್ದಂಗೆನೇ ಒಂದು ಡಾಟ್ ಅನ್ನು ಡಾಟ್ ರೆಪ್ರೆಸೆಂಟ್ಸ್ ಥ್ಯಾಂಕ್ಫುಲ್ ಫಾರ್ ದೇರ್ ಆನ್ಸೆಸ್ಟರ್ಸ್ ಅಂತ. ನಾವು ಈ ಮಕ್ಕಳಲ್ಲಿ ನೀವ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾಗ ಡೆಫಿನೆಟ್ ಆಗಿ ಅವ್ರು ಮಾಡುವಾಗ
ಥ್ಯಾಂಕಿಂಗ್ ಫಾರ್ ದೇರ್ ವಾಟ್ ಎವರ್ ದೇ ಹ್ಯಾವ್ ಅಲ್ಲ ಲೈಫ್ ಅಲ್ಲಿ ಸಿಕ್ಕಿರೋದಕ್ಕೆ ಅವರು ಥ್ಯಾಂಕ್ಫುಲ್ ಆಗಿದ್ರೆ ಅವರ ಪೇರೆಂಟ್ಸ್ ಗೆ ಥ್ಯಾಂಕ್ಫುಲ್ ಆಗಿ ಇರೋ ತರ ಒಂದು ಥಾಟ್ ಪ್ರೋಸೆಸ್ ಬೆಳೀತಾ ಹೋದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಮಕ್ಕಳಲ್ಲಿ ಎಷ್ಟೊಂದು ಗ್ರೋತ್ ನ ನೋಡ್ಬೋದಲ್ವಾ. ಹೌದು, ಮತ್ತೆ ನಾನು ಇನ್ನೊಂದು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಇನಿಷಿಯಲಿ ಇರಿಟೇಟ್ ಮಾಡ್ಕೊಂತಾರೆ ಎಷ್ಟು ಚುಕ್ಕೆ ಇಡಬೇಕು ಅಂತ. ಆಮೇಲೆ ವೆನ್ ಐ ಬ್ರಿಂಗ್ ಇನ್ ಮ್ಯೂಸಿಕ್ ಅಂಡ್ ದೆನ್ ವೆನ್ ಐ ಗಿವ್ ದೆಮ್ ದೀಸ್ ಇನ್ಫಾರ್ಮೇಶನ್ ಅಲ್ಲ, ದೇ ಆರ್ ಸೋ ಟೋಟ್ಲಿ ಲಾಸ್ಟ್. ಒನ್ ಆರ್ ಟೂ ಅವರ್ಸ್ ಇಸ್ ನಾಟ್ ಅ ಇದು ಫಾರ್ ದೆಮ್, ದೇ ವುಡ್ ಜಸ್ಟ್ ಸಿಟ್ ಅಂಡ್ ಕಂಟಿನ್ಯೂಸ್ಲಿ ಡೂ. ಸೊ I really want to bring this point, just see back what are the advantages. The child is calming down, getting focused, so many advantages are there. So I have Bhavana's work here, so I thought hatrak tosana anta. So that Durga is such a raw form of just the form. ಅದಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್, ಕಣ್ಣು ಹೀಗೆ ಇರಬೇಕು, ಲಿಪ್ಸ್ ಹೀಗೆ ಇರಬೇಕು, ಇದೇ ಆಯುಧ ಇಟ್ಕೋಬೇಕು, ಹೀಗೆ ಇರ್ಬೇಕು, ಹಾಗೆ ಇರಬೇಕು ಅಂತೇನಿಲ್ಲ. ಇಟ್ಸ್ ಅ ಫಾರ್ಮ್ ವೇರ್ ಶಿ ಹ್ಯಾಡ್ ಟು ಟೇಕ್ ದಟ್ ಅವತಾರ್ ಟು ಓವರ್ಕಮ್ ದ ಈವಿಲ್. ಸೋ ಬ್ಯೂಟಿಫುಲ್ಲಿ ಇಟ್ ಇಸ್ ರೆಪ್ರೆಸೆಂಟೆಡ್ ಅಲ್ವಾ. ಹೌದು, ಸೊ ಆ ಕೆಳಗಡೆ ಇರುವಂತಹ ಅಗ್ನಿ ಆಗಿರ್ಬೋದು, ಸೊ ಇವಿಲ್ನೆಸ್ ನ ಹೊರಗಡೆ ತೆಗೆದುಕೊಂಡು ಬರ್ತಾ ಇರೋ ಹಂಗೆ. ಬಟ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಇನ್ಫಾರ್ಮೇಶನ್ ನೀವು ಪ್ರತಿಯೊಂದು ಆರ್ಟ್ ಫಾರ್ಮ್ ಜೊತೆಗೆ ಮಕ್ಕಳಲ್ಲಿ ಕೊಡ್ತಾ ಇರುವಂತಹ ಲರ್ನಿಂಗ್ ಇದೆಯಲ್ಲ, ಅದನ್ನ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ರಂಜಿನಿ. ಥ್ಯಾಂಕ್ ಯು ರೇಖಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಅಸ್ ದಿಸ್ ಬಿಲ್ ಆರ್ಟ್ ಅಂಡ್ ಗಿವಿಂಗ್ ಅಸ್ ಇನ್ಸೈಟ್ ಆನ್ ದಿಸ್. ಅಂಡ್ ಮತ್ತೆ ನಾಳೆ ಯಾವ ಆರ್ಟ್ ಫಾರ್ಮ್ ತಗೊಂಡ್ ಬರ್ತಿದೀವಿ ಅಂತ ಸರ್ಪ್ರೈಸ್. ನಾಳೆ ಮತ್ತೆ ದುರ್ಗೆಯ ಮೂರನೇ ದಿನ, ಸೊ ಮೂರನೇ ದಿನ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್. ಥ್ಯಾಂಕ್ ಯು, ನಮಸ್ಕಾರ.